ನನ್ನ ಕೆದಕಬಾರದು ನಾರಾಯಣ ಸ್ವಾಮಿ 25 ವರ್ಷಗಳಿಂದ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ನಾರಾಯಣ ಸ್ವಾಮಿ ಆದರೆ ನಾನು ಗೊಂದಲ ಕ್ರಿಯೇಟ್ ಮಾಡಿ ದಾರಿ ತಪ್ಪಿಸ ಕೆಲಸ ಮಾಡೋದಿಲ್ಲ ಆದರೆ ತಿದ್ದಕೋಬೇಕು ಅಂತ ಮಾರ್ಗದರ್ಶನ ಮಾಡ್ತೀನಿ ಯಾವ ಯಾವ ರೀತಿ ಯಾರು ಯಾವ ಸಂಘಟನೆಗಳು ಯಾವ ನಾಯಕರು ಯಾರಾದರೂ ಹೋದ್ರು ಹೆಂಗ್ ಧಮಕಿ ಹಾಕಿದ್ರು ಧಮಕಿ ಹಾಕಿ ಏನೋ ನುಸುಳು ಮಾಡಿದ್ದಾರೆ ನಾನು ಒಂದು ಕೈಗಾರಿಕೆಗೆ ಪತ್ರನ ಕೊಟ್ಟಿದ್ದೀನಿ ಅದ ಅಲ್ಲಿನ ಏನು ಉತ್ತರ ಬಂತು ಸಿಎಸ್ಆರ್ ಫಂಡ್ ಯಾಕೆ ದುರುಪಯೋಗ ಆಗಿದೆ ಇದರ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಸಿಎಸ್ಆರ್ ಫಂಡ್ ಮುಖಾಂತರ ಇಡೀ ಸಮಾಜವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಮಾಡಿದ್ದಾರೆ ಕೈಗಾರಿಕೋದ್ಯಮ ಮಾಡಿದ್ದಾರೆ ಅದನ್ನೇ ಅದು ಬಡವನ ಮನೆ ಬಾಗಿಲಿಗೆ ಸರಿಯಾಗಿ ತಲುಪಿಲ್ಲ ಅನ್ನೋ ವರದಿ ನನಗಿದೆ ಮಾರ್ಗದರ್ಶನ ಮಾಡಲಿ ನಿಮಗೆ ಯೋಗ್ಯತೆ ಇಲ್ಲ ಅಂತ ಮಾತನ್ನ ಯಾವುದೇ ನಾಯಕ ಹೇಳಬಾರದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಇರಬಹುದು ಮೋದಿ ಬಗ್ಗೆ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಸಹ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚಿಕೊಳ್ಳತಾ ಇದ್ದಾರೆ ಆದರೆ ರಾಜಕಾರಣ ಮಾಡಬೇಕು ಅದಕ್ಕಾಗಿ ಮಾತಾಡೋದು ನಿಮಗೆ ಶೋಭೆ ತರೋದಿಲ್ಲ ಬಹುಶಃ ಕಾಂಗ್ರೆಸ್ನವರು ಅವರು ಪ್ರಬುದ್ಧರಲ್ಲ ಅನ್ನೋದನ್ನು ಇಡೀ ದೇಶದಲ್ಲಿ ಕರೋನಾ ಆದಾಗ ನೇನೆ ಮೋದಿರವರು ಕರೋನಾದಿಂದ ಆಗಿದ್ದಂತ ಸಮಸ್ಯೆಗಳು ಕರೋನಾವನ್ನು ಅಥವಾ ಕೋವಿಡ್-19 ಅನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಯಾವ ಯಾವ ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ आर्थिक पुनश्चेतन यी अंत 6 गंटे काल देश मुख्यमंत्री जोतली देश प्रधान सन्मान्य मोदी मतलब कांग्रेस प्रतियो विचार ख्यात तेता आनेकल तालूकल ख्यात तेल राज्यदली राजधानी ख्यात तेदू KSRTC बस स्टैंडली राज्यद कांग्रेस अध्यक्ष सन्मान्य DK ಶಿವಕುಮಾರ್ चेक को मुखातर सरकार के योग्यते मतान देश श्रमिक वर्ग के कार्मिक रैलवे को सरकार केंद्र सरकार तीर्मान को सह ना हण को दिमाक मतान ಇಡಿ ದೇಶ ಸಂಕಷ್ಟದಲ್ಲಿದ್ದಾಗ ಆಡಳಿತ ಪಕ್ಷ ಯಾವುದೇ ಇರಬಹುದು ಅವರ ಜೊತೆಯಲ್ಲಿ ವಿರೋಧ ಪಕ್ಷ ಜೊತೆಗೂಡಿ ಕೆಲಸ ಮಾಡೋದು ಅದು ಗೌರವ ಸಲ್ತದೆ ಆನೇಕಲ್ ತಾಲೂಕು ವಿಚಾರದ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಧರಣಿಗಳನ್ನು ಮಾಡಿದ್ದಾರೆ ಸತ್ಯಾಸತ್ಯತೆ ತನಿಖೆ ಆದ ನಂತರ ಬರ್ತದೆ ನಮ್ಮ ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದಾರೆ ಆದರೆ ಇವತ್ತು ದಂಸಂದ್ರಕ್ಕೆ 4ನೇ ಬಾರಿ ಬಂದು ಮಾಧ್ಯಮ ಮಿತ್ರರ ಸಂವಾದ ಜೊತೆಗೆ ಅವರು ಯಾವ ರೀತಿ ವಾರಿಯಸ್ ರೀತಿಯಲ್ಲಿ ಸಹ ಕೆಲಸವನ್ನು ಮಾಡಿದರು ಕರೋನಾ ಸಮಯದಲ್ಲಿ
ಯಾವ ರೀತಿ ಸಮಾಜವನ್ನ ಜಾಗೃತಿಯನ್ನ ಮೂಡಿಸಿದ್ರು ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು ಪ್ರಿಂಟ್ ಮೀಡಿಯಾ ಇರಬಹುದು ಪ್ರತಿನಿತ್ಯ ಯಾರು ಅರ್ಬತ್ತಾರೆ ಯಾರು ಹೋಗ್ತಾರೆ ಏನು ಸಮಸ್ಯೆ ಆಗ್ತಾ ಇದೆ ಸಾಮಾಜಿಕ ಅಂತ ಯಾಕೆ ಕಾಪಾಡ್ಕೊಬೇಕು ಆಮೇಲೆ ಸಾಮಾಜಿಕ ಅಂತ ಏನು ಉಪಯೋಗ ಆಗ್ತದೆ ಯಾವ ಯಾವ ರೀಜನಲ್ ಏನು ಮಾಡಬಹುದು ಅಥವಾ ಆರೆಂಜ್ ಜೋನ್ ಏನು ಮಾಡಬಹುದು ಗ್ರೀನ್ ಜೋನ್ ಏನು ಮಾಡಬಹುದು ಮತ್ತೆ ಏನಾಗ್ತಾ ಇದೆ ತಬ್ಲಿಗಳಿಗೆ ಸಮಸ್ಯೆ ಏನಾಗ್ತಾ ಇದೆ ಅಜ್ಮೀರಿಂದ ಬಂದ ಸಮಸ್ಯೆನೇ ಒಟ್ಟಾರೆ ಇಡೀ ಸಮಾಜಕ್ಕೆ ಕಣ್ಣನ್ನು ತೆರೆಸಿದ್ದಾರೆ ಕಿವಿಯನ್ನು ಓಪನ್ ಬಾಡಿ ಕೇಳಿಸ್ಕೊಳ್ಳೋದಕ್ಕೆ ಅನೇಕ ಜಾಗೃತಿ ಮೂಡಿಸಿದಂತ ಮಾಧ್ಯಮ ವಾರಿಯರ್ ಮಿತ್ರಕ್ಕೂ ನಾನು ಅಭಿನಂದನೆ ಹೇಳೋಕೆ ಇಷ್ಟಪಡ್ತೇನೆ ಸರ್ ವೇದಿಕೆ ಮೇಲೆ ತಾವು ಹಲವಾರು ಆರೋಪಗಳನ್ನು ಮಾಡಿದ್ರಿ ಏನು ಇಲ್ಲಿನ ಸ್ಥಳೀಯ ಶಾಸಕರು ಮತ್ತೆ ಪೊಲೀಸರು ಎಲ್ಲೆಲ್ಲಿಂದ ಅವರು ಕೇವಲ ಶಾಸಕರು ಅಂತ ಹೇಳಲಿಲ್ಲ ನಾನು ಕೈಗಾರಿಕಾ ಪ್ರದೇಶಗಳಿಗೆ ಹೋದ್ರೆ ಗೊತ್ತಾಗ್ತದೆ ಯಾವ ಯಾವ ರೀತಿ ಯಾರು ಯಾವ ಸಂಘಟನೆಗಳು ಯಾವ ನಾಯಕರು ಯಾರು ಹೋದ್ರು ಹೆಂಗೆ ಧಮಕಿ ಹಾಕಿದ್ರು ಧಮಕಿ ಹಾಕಿ ಏನೋ ನುಸುಲು ಮಾಡಿದ್ದಾರೆ ನಾನು ಒಂದು ಕೈಗಾರಿಕೆಗೆ ಪತ್ರನ ಕೊಟ್ಟಿದ್ದೀನಿ ಆದರೆ ಅಲ್ಲಿಂದ ಏನು ಉತ್ತರ ಬಂತು ಸಿ ಎಸ್ ಆರ್ ಫಂಡ್ ಯಾಕೆ ದುರುಪಯೋಗ ಆಗಿದೆ ಇದ್ರ ಬಗ್ಗೆ ಭಾಳಷ್ಟು ಮಾತಾಡಿದ್ವಿ ಸಿ ಎಸ್ ಆರ್ ಫಂಡ್ ಮುಖಾಂತರ ಇಡೀ ಸಮಾಜವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಮಾಡಿದ್ದಾರೆ ಕೈಗಾರಿಕೋದ್ಯಮಗಳು ಮಾಡಿದ್ದಾರೆ ಆದರೆ ಅದು ಬಡವನ ಮನೆ ಬಾಗಿಲಿಗೆ ಸರಿಯಾಗಿ ತಲುಪಿಲ್ಲ ಅನ್ನೋ ವರದಿ ನನಗಿದೆ ಎಲ್ಲ ಅತಿಬೆಲೆ ಇರ್ಬೋದು ಬೊಮ್ಮಸಂದ್ರ ಇರ್ಬೋದು ಜಿಗಣಿ ಇರ್ಬೋದು ಅನೇಕ ಕಡೆ ಆಗಿದೆ ಅದರ ಬಗ್ಗೆ ಕೈಗಾರಿಕೋದ್ಯಮಗಳ ಚರ್ಚೆ ಮಾಡಿದ ಅವ್ರು ಹೇಳ್ತಾರೆ ಅದು ಸಾಕ್ಷಿ ಬೇಕಂದ್ರೆ ಕೊಡ್ಸ್ತಂದು ಕೊಟ್ಬಿಡ್ತೀನಿ ನನ್ನ ಕೆದಕ್ಬಾರ್ದು ನಾರಾಯಣ ಸ್ವಾಮಿ 25 ವರ್ಷಗಳಿಂದ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ನಾರಾಯಣ ಸ್ವಾಮಿ ಆದರೆ ನಾನು ಗೊಂದಲ ಕ್ರಿಯೇಟ್ ಮಾಡಿ ದಾರಿ ತಪ್ಪಿಸೋ ಕೆಲಸ ಮಾಡೋದಿಲ್ಲ ಆದರೆ ತಿದ್ಕೋಬೇಕಂತ ಮಾರ್ಗದರ್ಶನ ಮಾಡ್ತೇನೆ ನಾನು ಹೇಳ್ತಾ ಇದ್ದಲ್ಲ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಅಂದರೆ ಪ್ರತಿನಿತ್ಯ 4 ದಿನಗಳ ಕಾಲ ಇಡೀ ಕೆ ಎಸ್ ಆರ್ ಟಿ ಸಿಯನ್ನು ಮುಕ್ತ ಮಾಡಿದ್ವಿ ರೈಲ್ವೆಯಿಂದ ಮುಕ್ತ ಮಾಡಿದ್ವಿ ಆದರೂ ಜನ ಗೊಂದಲದಿಂದ ಬರ್ತಾ ಇದ್ದಾರೆ ಅನೇಕ ಕುಟುಂಬಗಳು ಶಾಲೆ ಪ್ರಾರಂಭ ಆಗಲಿಲ್ಲ ಶಾಲೆ ಪ್ರಾರಂಭ ಆಗದಿರೋದಕ್ಕೋಸ್ಕರ ನಾವು ಯಾಕೆ ಇಲ್ಲಿ ಇರಬೇಕು ಅಂತೇಳಿ ಅನೇಕ ಕಾರ್ಮಿಕರು ಇರ್ಬೋದು ಬೇರೆಯವರು ಬರ್ತಾ ಇದ್ದಾರೆ ಕೇವಲ 1000 2000 ಅಲ್ಲ ಲಕ್ಷಾಂತರ ಮಂದಿ ಬರ್ತಾ ಇದ್ದಾರೆ ಅನೇಕ ಇಡೀ ದೇಶದ ವಿವಿಧ ರಾಜ್ಯಗಳಿಂದ ಬರ್ತಾಯಿದ್ದ ಕಾರ್ಮಿಕರು ಬೆಂಗಳೂರು ಕೇವಲ ತಮಿಳುನಾಡು ಆಂಧ್ರಕ್ಕೆ ಸೀಮಿತ ಅಲ್ಲ ವಿಶ್ವದ ಜನ ಬೆಂಗಳೂರಿನಲ್ಲಿದ್ದಾರೆ ಅವರನ್ನು ಯಾವ ರೀತಿ ಆ ಕಾರ್ಮಿಕ ರಕ್ಷಣೆ ಕೊಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ ಸರ್ ದಿನ ಮಾಡ್ತಾನೆ ಇದ್ದೀವಿ ದಿನನಿತ್ಯ ಮಾಡ್ತೇವೆ ಆದರೆ ಬಸ್ಸುಗಳಲ್ಲಿ ಮತ್ತು ರೈಲ್ವೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದಿಲ್ಲ ಆ ದೃಷ್ಟಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಹೆಂಗೆ ಮಾಡಬೇಕು ಸ್ಯಾನಿಟೈಸ್ ಹೆಂಗೆ ಮಾಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಗದರ್ಶನ ಯಾವ ರೀತಿ ಮಾಡಬೇಕು ಈ ದಿಕ್ಕಿನಲ್ಲಿ ಭಾಳ ನಿಧಾನವಾಗಿ ಯೋಚನೆ ಮಾಡಿ ಯಾವ್ಯಾವ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ದಿಕ್ಕಿನಲ್ಲಿ ಮಾಡ್ತಾ ಇದ್ದಾರೆ ಅದು ವಾರ್ಪುಟ್ಟಲ್ಲಿ ತುಂಬಿಸೋಕ್ಕಾಗೋದಿಲ್ಲ ಬಸ್ಸಲ್ಲಿ ಕಾರ್ಮಿಕರು ತುಂಬಿಸ್ಕೊಳ್ಸೋಕ್ಕಾಗೋದಿಲ್ಲ ಅಥವಾ ರೈಲ್ವೆಯಲ್ಲಿ ತುಂಬಿಕೊಂಡು ಹೋಗ್ಬಿಡಿ ನಿಮ್ಮಿಸ್ದಂಗೆ ಅಂತ ಹೇಳೋಕ್ಕಾಗೋದಿಲ್ಲ ಇದು ಕೊರೋನಾ ಬಗ್ಗೆ ಭಾಳ ಇವತ್ತು ಅನೇಕರು ಮಾತಾಡ್ತಾ ಇದ್ದಾರೆ ಮೊದಲು ಕರೋನಾ ಬಂದಾಗ ಏ ಬಂದುತ್ತೆ ಹೋಗುತ್ತೆ ಅಂದ್ಕೊಂಡ್ರೆ ಕರೋನಾ ಜೊತೆಯಲ್ಲಿ ಭಾಳ ವರ್ಷಗಳು ನಾವು ಇರಬೇಕನ್ನೋ ಪದವನ್ನು ವೈದ್ಯರು ಹೇಳ್ತಾ ಇದ್ದಾರೆ ಇದನ್ನು ಅರ್ಥ ಮಾಡಿಕೊಂಡಾಗ ಮಾರ್ಗದರ್ಶನ ಮಾಡಲಿ ನಿಮ್ಗೆ ಯೋಗ್ತಾ ಇಲ್ಲ ಅಂತ ಮಾತನ್ನು ಯಾವುದೇ ನಾಯಕಿ ಹೇಳಬಾರ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಇರ್ಬೋದು ಮೋದಿ ಬಗ್ಗೆ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಸಹ ಅವ್ರ ಕಾರ್ಯವೈಖರಿ ಬಗ್ಗೆ ಮೆಚ್ಕೊಳ್ತಾ ಇದ್ದಾರೆ ಆದರೆ ರಾಜಕಾರಣ ಮಾಡಬೇಕು ಅದಕ್ಕಾಗಿ ಮಾತಾಡೋದು ನಿಮಗೆ ಶೋಭೆ ತರೋದಿಲ್ಲ ಒಂದೂವರೆ ತಿಂಗಳ ಕಾಲ 50 ದಿನಗಳ ಕಾಲ ಸತ್ವವಾಗಿ ದೇಶ ಹಾಗೂ ರಾಜ್ಯ ಲಾಕ್ಡೌನ್ ಆಗಿ ನಾಗರಿಕ ಜನರು ದಿನಸೆ ಹಾಗೂ ಸಾಮಾಜಿಕ ನಾಗರಿಕರು ತುಂಬ ಕಷ್ಟದಲ್ಲಿದ್ದರು ಹಾಗೆ ಎಲ್ಲ ಈ ಇನ್ನೇನು ಮುಗಿತಾ ಬರ್ತಾ ಇದೆ ಕರೋನಾ ಅಂತ್ಯ ಅಂದ್ಕೊಳ್ತೀವಿ 3ನೇ ತಾರೀಕುವರೆಗೂ 17ನೇ ತಾರೀಕುವರೆಗೂ ಸಮಯ ಇದ್ದು ಹಾಗಾಗಿ ಹೀಗೆ ಮುಗಿತಾ ಇದೆ ಹಾಗೆ ನಮ್ಮ ನಾರಾಯಣಸ್ವಾಮಣ್ಣವರ ಮಾರ್ಗದರ್ಶನ ಹಾಗೂ ಡಿಸ್ಟಿಕ್ ಅಧ್ಯಕ್ಷರಾದಂಥ ನಮ್ಮ ಎನ್ ಆರ್ ರಮೇಶ್ ಅವರು ಬಂದಿದ್ದರು ಸವಿಸ್ತಾರವಾಗೆಲ್ಲ ತಮ್ಗೆ ತಿಳಿಸ್ಕೊಟ್ಟವ್ರೆ ಹಾಗೆಯೇ ಇವತ್ತಿನ ದಿನ ತಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಏನಂತ ಹೇಳಿದ್ರೆ 50 ದಿನಗಳ ಕಾಲ ನೀವು ಜನಗಳ ಮಧ್ಯೆ ಎಲ್ಲನೂ ತಮ್ಮ ಕೈಲಾದ ಸೇವೆ ಮಾಧ್ಯಮ ಮಿತ್ರರು ವಾರಪತ್ರಿಕೆಯವರು ಮಾಸಪತ್ರಿಕೆಯವರೆಲ್ಲ ಸೇರಿ ತಮ್ಮ ಕೈಲಾದಂಥ ಕೆಲಸವನ್ನು ನಾಗರಿಕ ಬಂಧುಗಳ ಹತ್ರ ಮತ್ತು ಮೀಡಿಯಾಗಳಿಗೆ ಹಂಚಿಕೊಂಡು ಜನಜಾಗೃತಿಯನ್ನು ಮೂಡಿಸಿದ್ದೀರಾ ಅದಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗೆಯೇ ಆರೋಗ್ಯ ವತಿಯಿಂದ ಆರೋಗ್ಯದವ್ರಿಗಾಗಲಿ ಮತ್ತು ಆಶಾ ಕಾರ್ಯಕರ್ತರಿಗಾಗಲಿ ಪೊಲೀಸ್ ಇಲಾಖೆಯವ್ರಿಗಾಗಲಿ ಎಲ್ಲರಿಗೂ ಒಂದು ಅಭಿನಂದನೆ ಕಾರ್ಯಕ್ರಮ ಸಲ್ಲಿಸಿದ್ವಿ ಮಾಧ್ಯಮ ಮಿತ್ರರಿಗೆ ಸಲ್ಲಿಸಲಿರಲಿಲ್ಲ ಅವ್ರಿಗೂ ಎಲ್ಲೋ
ಪ್ರತಿನಿತ್ಯ ಅವರನ್ನು ತಮ್ಮಗಳ ಮಧ್ಯೆ ಕೆಲಸ ಮಾಡಿದ್ದಾರೆ ಅವರಿಗೂ ಒಂದು ಅಭಿನಂದನೆ ಕಾರ್ಯಕ್ರಮ ಸಲ್ಲಿಸಿ ಅವರಿಗೆ ಅಭಿನಂದನೆ ಕೋರೋಣ ಅಂತ ಹೇಳಿ ಇವತ್ತಿನ ದಿನ ಎಲ್ಲರನ್ನು ಕರೆಸಿ ಎಲ್ಲರೂ ನಮ್ಮ ಮಾತಿಗೆ ಎಲ್ಲ ಹೂಗುಟ್ಟು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ಆನೇಕಲ್ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ।